नमस्कार गुड मॉर्निंग निम्स सूदे स्वागत नानु पृथ्वीराज हारनहल्ली स्टुडियो अक्कपक्कनू यारू इल्ल सो हीगागी मास्क अन्नु तेगीता इद्दीनि प्रतियोब्बरू कूड अष्टे मनेयिंद होरबंदंत संदर्भदल्ली सरियागी मास्क अन्नु धरिसि सोशियल डिस्टेंस अन्नु मेंटेन माडि स्वच्छतेयन्न कापाडिकोळ्ळि निमगेल्लरिगू कूड गोत्तिदे ई आलरेडि राज्यदल्ली ಮೊದಲು 16 ಜಿಲ್ಲೆಗಳು ಅನ್ಲಾಕ್ ಆಗಿದ್ವು ಮತ್ತೆ 6 ಜಿಲ್ಲೆಗಳನ್ನು ಸೇರಿಸಲಾಗಿದೆ ಅನ್ಲಾಕ್ ಆಗಿರುವಂತದ್ದು ಮುಕ್ಕಾಲು ಭಾಗ ಕರ್ನಾಟಕ ಅನ್ಲಾಕ್ ಆಗಿದೆ ಈ ಸಂದರ್ಭದಲ್ಲಿ ಮತ್ತೆ ನಿರ್ಲಕ್ಷ್ಯ ಬೇಜವಾಬ್ದಾರಿಯನ್ನು ತೋರಿಸೋದು ಬೇಡ ಪ್ರತಿಯೊಬ್ಬರೂ ಕೂಡ ಅಷ್ಟೇ ಸರಿಯಾಗಿ ಮಾಸ್ಕ್ ಅನ್ನು ಧರಿಸಿಕೊಂಡು ನೀವು ಎಲ್ಲೇ ವರ್ಕ್ ಮಾಡುವಂತ ಸಂದರ್ಭದಲ್ಲಿ ಸರಿಯಾಗಿ ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೇನ್ ಮಾಡಿಕೊಂಡು ವರ್ಕ್ ಮಾಡಿ ಏಕೆಂದರೆ ಈ ಮೂರನೇ ಅಲೆ ಯಾವಾಗ ಬೇಕಾದರೂ ಬರಬಹುದು ಇನ್ನೂ ಒಂದು ಕಡೆ ಎರಡನೇ ಅಲೆ ಇನ್ನೂ ಕೂಡ ಕಡಿಮೆ ಆಗಿಲ್ಲ 4000 ಕೇಸಸ್ ಗಳು ರಾಜ್ಯದಲ್ಲಿ ಅಂದ್ರೆ ಅದೇನ್ ಕಡಿಮೆ ಅಲ್ಲ ಈಗ ನಾವು 50000 40000 ಕೇಸ್ ನೋಡಿದಂತ ಹಿನ್ನೆಲೆಯಲ್ಲಿ 4000 ಕೇಸ್ ಅನ್ನೋದು ಕಡಿಮೆ ತರ ಕಾಣಿಸ್ತಾ ಇದೆ ಅಷ್ಟೇ ಸೋ ದಯವಿಟ್ಟು ಯಾರು ಮೈಮರಿಬೇಡಿ ಪ್ರತಿಯೊಬ್ಬರು ಕೂಡ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡ್ರೆ ನೀವು ಸೇಫ್ ಆಗಿದ್ರೆ ನಿಮ್ಮ ಕುಟುಂಬ ಕೂಡ ಸೇಫ್ ಆಗಿರುತ್ತೆ ಸೋ ಬಿ ಕೇರ್ಫುಲ್ ಈಗ ಸುದ್ದಿಗಳತ್ತ ಗಮನ ಹರಿಸೋಣ ನಿನ್ನೆ ಎಲ್ಲ ಏನೇನೆಲ್ಲ ಬೆಳವಣಿಗೆಗಳು ಆಗಿದ್ವು ಇವತ್ತು ಏನು ಆಗ್ತವೆ ಅದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಕರ್ನಾಟಕದಲ್ಲಿ ಕೊರೋನಾ ಸೋಂಕು ಮತ್ತಷ್ಟು ಇಳಿಮುಖವಾಗ್ತಾ ಇದೆ ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ ಶೇಕಡಾ 3.25 ರಷ್ಟಕ್ಕೆ ಬಂದಿದೆ ನಿನ್ನೆ 8404 ಮಂದಿ ಕೊರೋನಾದಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ರಾಜ್ಯದಲ್ಲಿ ನಿನ್ನೆ 4867 ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ ಈ ಮೂಲಕ ಕರ್ನಾಟಕದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 28,11,320 ಕ್ಕೆ ಏರಿಕೆಯಾಗಿದೆ ನಿನ್ನೆ 142 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದು ಇದರೊಂದಿಗೆ ಕೊರೋನಾ ಸೋಂಕಿಗೆ ರಾಜ್ಯದಲ್ಲಿ ಒಟ್ಟು 34025 ಮಂದಿ ಮೃತಪಟ್ಟಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರು ನಗರದಲ್ಲೂ ಕೂಡ ಕೊರೋನಾ ಪ್ರಕರಣಗಳು ಇಳಿಮುಖವಾಗಿದವೆ ನಿನ್ನೆ ಬೆಂಗಳೂರಲ್ಲಿ 1034 ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ ನಗರದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಒಟ್ಟು 1206293 ಕ್ಕೆ ಏರಿಕೆಯಾಗಿದೆ ಬೆಂಗಳೂರಿನಲ್ಲಿ ನಿನ್ನೆ 28 ಮಂದಿ ಕೊರೋನಾದಿಂದ ಅಸುನೀಗಿದ್ದಾರೆ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿಗೆ ಒಟ್ಟು 15473 ಮಂದಿ ಸಾವನ್ನಪ್ಪಿದ್ದಾರೆ ನಿನ್ನೆ ಒಂದೇ ದಿನ ಬೆಂಗಳೂರಲ್ಲಿ 1976 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಕೊರೋನಾ ಎರಡನೇ ಅಲೆ ಇಳಿಮುಖವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ 17 ಜಿಲ್ಲೆಗಳಲ್ಲಿ ಲಾಕ್ ಡೌನ್ ನಿಯಮ ಸಡಿಲಿಕೆ ಮಾಡಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮತ್ತೆ 6 ಜಿಲ್ಲೆಗಳನ್ನು ಅನ್ಲಾಕ್ ಮಾಡಿದೆ ಇನ್ನ 6 ಜಿಲ್ಲೆ ಆಡ್ ಆಗಿದಂತ ಹಿನ್ನೆಲೆಯಲ್ಲಿ 17 ಜಿಲ್ಲೆ ಫಸ್ಟ್ ಈಗ 6 ಟೋಟಲ್ ಆಗಿ 23 ಜಿಲ್ಲೆಗಳು ಅನ್ಲಾಕ್ ಆದಂತ ಆಗಿದೆ ಅಂದ್ರೆ ಇನ್ನ ಉಳಿದಿರುವಂತದ್ದು ಕೆಲವೇ ಕೆಲವು ಜಿಲ್ಲೆಗಳಲ್ಲಿ ಸೆಮಿ ಲಾಕ್ ಡೌನ್ ಇದೆ ಒಂದೇ ಒಂದು ಜಿಲ್ಲೆಯಲ್ಲಿ ಲಾಕ್ ಡೌನ್ ಇದೆ ಜಸ್ಟ್ 2 ಡೇಸ್ ಅಲ್ಲಿ ಜಸ್ಟ್ ಎರಡು ದಿನದಲ್ಲಿ ಅಲ್ಲಿನ ರಾಜಕಾರಣಿಗಳು ಜನ ಕೇಳಿಬಿಟ್ರು ಅಂತ ಸರ್ಕಾರ 6 ಜಿಲ್ಲೆಲ್ಲ ಅನ್ಲಾಕ್ ಮಾಡಿಬಿಡ್ತು ಯಾವುದು ಆ 6 ಜಿಲ್ಲೆ ಅಂದ್ರೆ ಉಡುಪಿ ಬೆಂಗಳೂರು ಗ್ರಾಮಾಂತರ ಶಿವಮೊಗ್ಗ ಬಳ್ಳಾರಿ ಚಿತ್ರದುರ್ಗ ವಿಜಯಪುರ ಜಿಲ್ಲೆಗಳನ್ನು ಕೂಡ ಲಾಕ್ ಡೌನ್ ನಿಂದ ವಿನಾಯಿತಿ ನೀಡಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎನ್ ಮಂಜುನಾಥ್ ಪ್ರಸಾದ್ ಅವರು ರಿಲೀಫ್ ಕೊಟ್ಟಿದ್ದಾರೆ ಅಲ್ಲಿ ಇಂದಿನಿಂದ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಎಲ್ಲ ರೀತಿಯಾದಂತ ಆರ್ಥಿಕ ಚಟುವಟಿಕೆಗಳಿಗೆ ವಿನಾಯಿತಿಯನ್ನ ನೀಡಲಾಗಿದೆ ಈ 6 ಜಿಲ್ಲೆಗಳಲ್ಲೂ ಕೂಡ ಇದೆ ವಿಶ್ವಕ್ಕೆ ಭಾರತದ ಲಸಿಕೆ ಅಭಿಯಾನ ಮಾದರಿಯಾಗಿದೆ ದೇಶದಾದ್ಯಂತ ನಿನ್ನೆ ಒಂದೇ ದಿನ 84 ಲಕ್ಷ ಜನರಿಗೆ ಲಸಿಕೆಯನ್ನು ನೀಡಲಾಗಿದೆ ಇನ್ನ ಕರ್ನಾಟಕದಲ್ಲಿ ಒಂದೇ ದಿನ ದಾಖಲೆಯ 11 ಲಕ್ಷ ಜನರಿಗೆ ಲಸಿಕೆಯನ್ನು ನೀಡಲಾಗಿದೆ ಇದರೊಂದಿಗೆ ರಾಜ್ಯದಲ್ಲಿ ಈವರೆಗೆ ಒಟ್ಟು 1,96,00,000 ಜನರಿಗೆ ಲಸಿಕೆಯನ್ನು ವಿತರಣೆ ಮಾಡಿದಂತಾಗಿದೆ ನಿನ್ನೆ ರಾಜ್ಯದಾದ್ಯಂತ 7 ಲಕ್ಷ ಜನರಿಗೆ ಲಸಿಕೆ ನೀಡುವಂತ ಗುರಿಯನ್ನು ಸರ್ಕಾರ ಹೊಂದಿತ್ತು ಆದರೆ ಅದಕ್ಕೂ ಡಬಲ್ ಟಾರ್ಗೆಟ್ ಅನ್ನು ರೀಚ್ ಆಗಿದೆ ಇದನ್ನು ಮೀರಿ ಸಾಧನೆಯನ್ನು ಮಾಡಿರುವಂಥದ್ದು 2.1 ಲಕ್ಷ ಡೋಸ್ ನೀಡೋದರೊಂದಿಗೆ ಬೆಂಗಳೂರು ನಗರ ದೇಶಕ್ಕೆ ನಂಬರ್ 2 ಸ್ಥಾನವನ್ನು ಪಡೆದಿದೆ ಅದರ ಜೊತೆಗೆ ದೇಶದಲ್ಲೇ ಅತಿ ಹೆಚ್ಚು ನಿನ್ನೆ ಲಸಿಕೆಯನ್ನು ನೀಡಿದಂಥ ರಾಜ್ಯಗಳ ಪೈಕಿ ಮೊದಲ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದ್ದರೆ ಎರಡನೇ ಸ್ಥಾನದಲ್ಲೂ ಕೂಡ ಕರ್ನಾಟಕ ಇರುವಂಥದ್ದು ಇದಕ್ಕೆ ಆರೋಗ್ಯ ಸಚಿವ ಸುಧಾಕರ್ ಅವರು ಸಂತಸವನ್ನು ವ್ಯಕ್ತಪಡಿಸಿದರು ಉತ್ತರ ಪ್ರದೇಶ ಗುಜರಾತ್ ಹರಿಯಾಣದಲ್ಲಿ 5 ಲಕ್ಷ ಪ್ಲಸ್ ಲಸಿಕೆಯನ್ನು ವಿತರಿಸಲಾಗಿರುವಂಥದ್ದು ಪಂಜಾಬ್ ದೆಹಲಿ ಜಾರ್ಖಂಡ್ನಲ್ಲಿ 1 ಲಕ್ಷಕ್ಕಿಂತ ಕಡಿಮೆ ಲಸಿಕೆಯನ್ನು ನೀಡಲಾಗಿದೆ ಇಂದಿನಿಂದ ಆಂಧ್ರ ಪ್ರದೇಶ ತೆಲಂಗಾಣ ರಾಜ್ಯಗಳಿಗೆ ಕರ್ನಾಟಕದಿಂದ ಬಸ್ ಸಂಚಾರ ಆರಂಭವಾಗ್ತಾ ಇದೆ ಆಯಾ ರಾಜ್ಯಗಳ ಮಾರ್ಗಸೂಚಿಯಂತೆ ಬಸ್ ಕಾರ್ಯಾಚರಣೆ ಮಾಡಲಿದ್ದು
ಬೆಳಗ್ಗೆ 6 ರಿಂದ ಸಂಜೆ 6 ರ ಒಳಗಡೆ ಬಸ್ ತಲುಪುವಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶೇಕಡಾ 50 ರಷ್ಟು ಪ್ರಯಾಣಿಕರಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿದ್ದು ಪ್ರಯಾಣಿಕರ ದಟ್ಟಣೆ ಹಾಗೂ ಅವಶ್ಯಕತೆಗೆ ಅನುಗುಣವಾಗಿ ಬಸ್ ಸಂಚಾರ ನಡೆಸಲಿದೆ. ಅನ್ಲಾಕ್ 2.0 ಜಾರಿಯಾದಂತ ಮೊದಲ ದಿನವೇ ಸಾರಿಗೆ ಸಂಚಾರ ಯಶಸ್ವಿಯಾಗಿದೆ. ಅನ್ಲಾಕ್ ಜಾರಿಯಾದಂತ ಮೊದಲ ದಿನನೇ ಬಿಎಂಟಿಸಿ ಸಂಚಾರ ಜೋರಾಗಿದ್ದು ನಿನ್ನೆ ಒಂದೇ ದಿನ ನಗರದಲ್ಲಿ 3154 ಬಿಎಂಟಿಸಿ ಬಸ್ ಸಂಚಾರ ಆಗಿರುವಂತದ್ದು. ಇಂದು ಇನ್ನೂ ಹೆಚ್ಚಿನ ಬಸ್ಗಳನ್ನು ಬಿಎಂಟಿಸಿ ರಸ್ತೆಗೆ ಇಳಿಸಲಿದೆ. ಇದು ಬಿಎಂಟಿಸಿ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಾಹಿತಿಯನ್ನು ನೀಡಿರುವಂತದ್ದು. ರಾಜ್ಯದಲ್ಲಿ ಶೇಕಡ 50 ರಷ್ಟು ಪ್ರಯಾಣಿಕರಿಗೆ ಮಾತ್ರ ಬಸ್ನಲ್ಲಿ ಅವಕಾಶ ಇತ್ತು. ಕೆಎಸ್ಆರ್ಟಿಸಿಯ 1810 ಬಿಎಂಟಿಸಿಯ 3154 ವಾಯುವ್ಯ ಸಾರಿಗೆಯ 1200 ಹಾಗೂ ಈಶಾನ್ಯ ಸಾರಿಗೆಯ 1310 ಬಸ್ಗಳನ್ನು ಸೇರಿ ಒಟ್ಟು ನಿನ್ನೆ 7500 ಕ್ಕೂ ಹೆಚ್ಚು ಬಸ್ಗಳು ಕಾರ್ಯಾಚರಣೆಯನ್ನು ನಡೆಸಿದವೆ. ಬಿಎಂಟಿಸಿಯಲ್ಲಿ ಆಕ್ಚುಲಿ ನಿನ್ನೆ ಬರೀ 2000 ಬಸ್ಗಳನ್ನು ಮಾತ್ರ ಓಡಿಸುವಂಥ ನಿಟ್ಟಿನಲ್ಲಿ ಮೊದಲು ನಿರ್ಧಾರವನ್ನು ಮಾಡಿದರು. ಆದರೆ ಅವರ ಎಕ್ಸ್ಪೆಕ್ಟೇಷನ್ ಅನ್ನು ಮೀರಿ ಪ್ರಯಾಣಿಕರು ಬಂದಂಥ ಹಿನ್ನೆಲೆಯಲ್ಲಿ ಇನ್ನೂ 1500 ಎಕ್ಸ್ಟ್ರಾ ಬಸ್ಗಳನ್ನು ಬಿಡುವಂಥ ಅನಿವಾರ್ಯತೆ ಎದುರಾದಂಥ ಹಿನ್ನೆಲೆಯಲ್ಲಿ ನಂತರ ಬಸ್ಗಳನ್ನು ಬಿಡ್ತಾ ಹೋದರು. ಖಾಸಗಿ ಶಾಲೆಗಳಲ್ಲಿ ಶುಲ್ಕ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮಧ್ಯಂತರ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ. ಶುಲ್ಕ ನಿಗದಿಗೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಕಾಲಾವಕಾಶವನ್ನು ಕೋರಿ ಖಾಸಗಿ ಶಾಲೆಗಳ ಒಕ್ಕೂಟ ರಿಟ್ ಅರ್ಜಿಯನ್ನು ಸಲ್ಲಿಸಿತ್ತು. ವಿಚಾರಣೆ ಕೈಗೆತ್ತಿಕೊಂಡಿದ್ದಂತಹ ಹೈಕೋರ್ಟ್ ಜೂನ್ 29ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಶೇಕಡ 70ರಷ್ಟು ಶುಲ್ಕ ಪಡೆಯುವಂತೆ ಆದೇಶಿಸಿ ಶೇಕಡ 30ರಷ್ಟು ಶುಲ್ಕ ರಿಯಾಯಿತಿಗೆ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು. ಹಾಗಾಗಿ ರಾಜ್ಯ ಸರ್ಕಾರ ಮಧ್ಯಂತರ ಅರ್ಜಿಯನ್ನ ಸಲ್ಲಿಸಿತ್ತು. ಹೆಮ್ಮಾರಿ ಕೊರೋನಾಗೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ 2 ವರ್ಷದ ಮಗು ಸಾವನ್ನಪ್ಪಿದೆ. ಜಿಲ್ಲೆಯಲ್ಲಿ ಕೊರೋನಾಗೆ ಮಗು ಸಾವನ್ನಪ್ಪಿದ ಮೊದಲ ಪ್ರಕರಣ ಇದಾಗಿದೆ. ಶೃಂಗೇರಿ ತಾಲೂಕಿನ ಕಿಗ್ಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಗು ಕೊರೋನಾಗೆ ಸಾವನ್ನಪ್ಪಿದೆ. ಮಗುವಿಗೆ ಕಳೆದೊಂದು ವಾರದಿಂದ ತೀವ್ರವಾದಂಥ ಕಫ ಸಮಸ್ಯೆ ಕಾಡ್ತಾ ಇತ್ತು. ಮಗುವನ್ನು ಜೂನ್ 17ರಂದು ಮಣಿಪಾಲ್ನ ಕಸ್ತೂರಿ ಬಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಕಳೆದ 4 ದಿನಗಳಿಂದ ಮಗುವಿಗೆ ಚಿಕಿತ್ಸೆಯನ್ನು ನೀಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಕೊನೆಯುಸಿರೆಳೆದಿದೆ. ಕಳೆದ 21 ದಿನದಲ್ಲಿ ಜಿಲ್ಲೆಯಲ್ಲಿ 18 ವರ್ಷದ ಒಳಗಿನ 766 ಮಕ್ಕಳಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆ ಆಗಿದೆ. ಇದರಿಂದ ಜಿಲ್ಲೆಯ ಜನರಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ. ಜನ ಮರಳೋ ಜಾತ್ರೆ ಮರಳೋ ಎಂಬಂತೆ ಬೆಳಗಾವಿ